ಚೀನಾ ಷಡ್ಯಂತ್ರಕ್ಕೆ ಭಾರತದ ಪ್ರತಿತಂತ್ರ. ಗಡಿ ಭಾಗದ ವಿವಿಧ ಪ್ರದೇಶಗಳಿಗೆ ಮರುನಾಮಕರಣ. ಟಿಬೆಟ್ ಸ್ವಾಯತ್ತ ಪ್ರದೇಶಗಳಿಗೆ ಮರುನಾಮಕರಣ. ಚೀನಾ ದೇಶವೇ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಭಾರತಕ್ಕೆ ತೊಂದರೆ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ತಿಂದ ಅನ್ನ ಜೀರ್ಣ ಆಗುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ತೊಂದರೆಗಳನ್ನ ಕೊಡ್ತಾನೆ ಇರುತ್ತೆ. ಈಗ ಅರುಣಾಚಲ ಪ್ರದೇಶದ ಹಲವಾರು ಗ್ರಾಮಗಳ ಹೆಸರನ್ನ ಬದಲಾಯಿಸಿದೆ, ಅಂದ್ರೆ ಮರುನಾಮಕರಣ ಮಾಡಿಕೊಂಡಿದೆ, ತಮಗೆ ಬೇಕಾದ ಹಾಗೆ ಅದನ್ನ ಬದಲಾಯಿಸ್ಕೊಂಡು ಇಟ್ಕೊಂಡಿದೆ. ಹೀಗಾಗಿ ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದಂತಹ ಭಾರತ ಅದೇ ಗ್ರಾಮಗಳ ಅಥವಾ ಟಿಬೆಟ್ನ ಸ್ವಾಯತ್ತ ಪ್ರದೇಶಗಳಿಗೆ ಮರುನಾಮಕರಣ ಮಾಡೋದಕ್ಕೆ ಮುಂದಾಗಿದೆ. ಈ ಮೂಲಕ ಚೀನಾಗೆ ಕೌಂಟರ್ ಕೊಡ್ತಾ ಇದೆ ಭಾರತ. ಆ ಚೀನಾದ ಷಡ್ಯಂತ್ರಕ್ಕೆ ನಮ್ಮ ಭಾರತವೂ ಕೂಡ ಪ್ರತಿತಂತ್ರವನ್ನು ರೂಪಿಸ್ತಾ ಇದೆ. ಸದಾ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಕೊಡುವುದು ಚೀನಾದ ಒಂದು ಹಳೆಯ ಚಾಳಿ ಆಗಿಬಿಟ್ಟಿದೆ. ಭಾರತದ ರಾಜ್ಯವಾದ ಅರುಣಾಚಲ ಪ್ರದೇಶದ ವಿವಿಧ ಭಾಗಗಳಿಗೆ ಚೀನಾ ಮರುನಾಮಕರಣ ಮಾಡ್ತಾ ಇತ್ತು. ಇದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿರುವ ಭಾರತ ಸರ್ಕಾರ ಸೇನಾದ ಟಿಬೆಟ್ ಸ್ವಾಯತ್ತ ಪ್ರದೇಶದ ಹಲವಾರು ಗ್ರಾಮಗಳಿಗೆ ಬಹಳಷ್ಟು ಪ್ರದೇಶಗಳಿಗೆ ಮರುನಾಮಕರಣ ಮಾಡೋದಕ್ಕೆ ಉದ್ದೇಶಿಸಿದೆ. ಇನ್ನು ವರದಿಗಳ ಪ್ರಕಾರ ಸರ್ಕಾರ ಈಗಾಗಲೇ ಚೀನಾದ ಟಿಬೆಟ್ ಸ್ವಾಯತ್ತ ಪ್ರದೇಶದಲ್ಲಿ ತಾನು ಮರುನಾಮಕರಣ ನಡೆಸೋದಕ್ಕೆ ಉದ್ದೇಶಿಸಿರುವ ಪ್ರದೇಶಗಳ ಹೆಸರಿನ ಪಟ್ಟಿಯನ್ನು ಭಾರತೀಯ ಸೇನೆಯಿಂದ ತಯಾರು ಮಾಡಿಸ್ಕೊಂಡಿದೆ ಅಥವಾ ಅದನ್ನು ಪಡೆದುಕೊಂಡಿದೆ. ಇನ್ನು ನವದೆಹಲಿಯಲ್ಲಿ ನೂತನ ಸರ್ಕಾರ ಪೂರ್ಣವಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅಧಿಕೃತವಾಗಿ ನೂತನ ಹೆಸರುಗಳು ಬಿಡುಗಡೆಯಾಗುವ ನಿರೀಕ್ಷೆಗಳಿವೆ. NDA ಮಿತ್ರಕೂಟದ ಬೆಂಬಲದ ನೆರವಿನಿಂದ ಜೂನ್ 8 ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿರುವ ಪ್ರಧಾನಿ ಮೋದಿಯವರು ಆಡಳಿತಕ್ಕಾಗಿ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗೆಂದು ಬಹುಮತದ ಕೊರತೆ ಎದುರಾಗಿದ್ದರೂ ಕೂಡ ಭಾರತದ ಜಾಗತಿಕ ಪ್ರಭಾವ ಮತ್ತು ಶಕ್ತಿಯನ್ನು ಹೆಚ್ಚಿಸುವ ಮೋದಿಯವರ ಪ್ರಯತ್ನಕ್ಕೆ ಹಲವಾರು ರಾಜಕೀಯ ಪಕ್ಷಗಳು ಬೆಂಬಲವಾಗಿ ನಿಂತಿವೆ. ಆದ್ದರಿಂದ ಭಾರತದ ವಿದೇಶಾಂಗ ನೀತಿ ಹಿಂದಿನ ಅವಧಿಯಂತೆಯೇ ಮುಂದುವರಿಯುವ ನಿರೀಕ್ಷೆಗಳಿವೆ. ಚೀನಾ ಈಶಾನ್ಯ ಭಾರತದ ವಿಶಾಲ ರಾಜ್ಯವಾದ ಅರುಣಾಚಲ ಪ್ರದೇಶದ ವಿವಿಧ ಪ್ರಾಂತ್ಯಗಳಿಗೆ ಮರುನಾಮಕರಣ ಮಾಡ್ತಾ ಇರೋದು ಅರುಣಾಚಲ ಮೇಲೆ ಹಕ್ಕು ಸ್ಥಾಪಿಸಲು ನಡೆಸ್ತಾ ಇರುವ ಪ್ರಯತ್ನ ಅಂತ. ಅರುಣಾಚಲ ಪ್ರದೇಶವನ್ನು ಚೀನಾ ಜಾಂಗ್ವಾನ್ ಅಥವಾ ದಕ್ಷಿಣ ಟಿಬೆಟ್ ಅಂತ ಕರೆಯುತ್ತದೆ. ಇಂತಹ ಪ್ರಯತ್ನದ ಮೂಲಕ ಅರುಣಾಚಲದ ಮೇಲೆ ತನ್ನ ಪ್ರಭಾವವನ್ನು ಹೆಚ್ಚಿಸಲು ಚೀನಾ ಪ್ರಯತ್ನಿಸ್ತಾ ಇದೆ. ಇನ್ನು ಭಾರತೀಯ ಸೇನೆಯ ಮಾಹಿತಿಯ ಯುದ್ಧ ವಿಭಾಗ ಟಿಬೆಟಿಯನ್ ಸ್ಥಳಗಳ ಮರುನಾಮಕರಣಕ್ಕೆ ಒಂದು ರೀತಿ ಜವಾಬ್ದಾರ ಎನ್ನಲಾಗಿದೆ. ಜೊತೆಗೆ ಏಷ್ಯಾಟಿಕ್ ಸೊಸೈಟಿ ಆಫ್ ಕೋಲ್ಕತ್ತಾದಂತಹ ಪ್ರಸಿದ್ಧ ಸಂಶೋಧನಾ ಸಂಸ್ಥೆಗಳ ನೆರವಿನೊಂದಿಗೆ ಈ ಭಾರತೀಯ ಸೇನೆ ಸಂಶೋಧನೆಯ ಮೂಲಕವೇ ಚೀನಿ ಹೆಸರುಗಳ ಅಧಿಕೃತೆಯನ್ನು ಅಲ್ಲಿ ಅಲ್ಲಗೆಳೆದಿದ್ದಾರೆ. ಜೊತೆಗೆ ಭಾರತೀಯ ಸೇನೆ ಚೀನಿ ವಾದವನ್ನು ಪ್ರತಿಬಂಧಿಸಿ ಈ ಪ್ರದೇಶಗಳ ಕುರಿತಾದಂತಹ ನಿಖರವಾದ ಮಾಹಿತಿ ನೀಡಲು ಗುರಿಯನ್ನು ಹೊಂದಿದೆ. ಅರುಣಾಚಲ ಪ್ರದೇಶದ 7 ಸ್ಥಳಗಳಿಗೆ ಚೀನಾ ಮರುನಾಮಕರಣ ಮಾಡಿದ್ದನ್ನು ಪ್ರಶ್ನಿಸಿರುವ ಭಾರತೀಯ ಸೇನೆ ಈ ಕುರಿತು ವಿಚಾರವಾದ ಟ್ವೀಟ್ಗಳನ್ನು ಹಂಚಿಕೊಂಡಿದೆ. ಅದರೊಡನೆ 50 ಹೆಚ್ಚು ಪ್ರದೇಶಗಳಿಗೆ ಚೀನಾ ನೀಡಿರುವ ಚೀನಿ ಹೆಸರುಗಳನ್ನು ಭಾರತ ನಿರಂತರವಾಗಿ ಪ್ರಶ್ನಿಸ್ತಾನೆ ಬಂದಿದೆ. ಜೊತೆಗೆ ಭಾರತದ ಟ್ವೀಟ್ಗಳು ಭಾರತೀಯ ಪ್ರದೇಶಗಳ ಮೇಲೆ ನಿಯಂತ್ರಣ ಬೀರುವ ಚೀನಾದ ಪ್ರಯತ್ನಕ್ಕೆ ಸ್ಪಷ್ಟ ವಿರೋಧವಾಗಿದೆ.